ನಮಸ್ಕಾರ. ಈಗಿನ ಜನರೇಷನ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಬಕ್ಕೆ ಬೆರಳು ತುದಿಲೇ ನಮ್ಗೆ ಏನು ಬೇಕಾದರೂ ಸಿಗತ್ತೆ. ಮನೆಗೇನಾದರೂ ಗ್ರಾಸರಿ ಬೇಕಾಗಿದ್ರೆ, ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ, ಎಲ್ಲವೂ ನಮ್ಮ ಕೈ ಬೆರಳುಗಳಲ್ಲೇ ಇದೆ. ಆದರೆ ಸಂಬಂಧನೂ ಇದೇ ರೀತಿ ರೀಚ್ ಆಗ್ಬಿಟ್ಟಿದೆ ನೋಡಿ. ನೀವು ಮೊದಲಿನ ಕಾಲದ ಸಿನಿಮಾಗಳಿಗೂ ಹಾಡಿಗೂ ಈಗಿನ ಕಾಲದ ಸಿನಿಮಾ ಹಾಡುಗಳು ನೋಡಿದ್ರೆ ಪ್ರೀತಿನೇ ಫೀಲ್ ಆಗಲ್ಲ. ಮೊದಲಿನ ಕಾಲದ ಹಳೆ ಕಾಲದ ಹಾಡು ಕೇಳಿ, ಅಣ್ಣವ್ರ ಹಾಡು ಕೇಳಿ, ಪ್ರೀತಿ ಅಂದರೆ ಏನು ಅಂತ ಆ ಫೀಲ್ ನಮ್ಗೆ ಗೊತ್ತಾಗ್ತಾ ಇತ್ತು. ಒಂದು ರಿಯಲ್ ಫೀಲಿಂಗು ನಮಗೆ ಬರ್ತಾ ಇತ್ತು. ಆದರೆ ಈಗಿನ ಕಾಲದ ಹಾಡಾಗಿರ್ಬೋದು, ಫಿಲಮ್ಗಳಾಗಿರ್ಬೋದು, ಮೂವೀಸ್ ಆಗಿರ್ಬೋದು, ಯಾವುದು ಪ್ರೀತಿಯ ಸಾರಾಂಶವನ್ನು ತೋರಿಸ್ತಾ ಇಲ್ಲ. ಆದರೆ ನಾವು ಹೇಗಪ್ಪ ಇರ್ತೀವಿ ಅಂತ ಹೇಳಿದ್ರೆ, ಏನನ್ನು ನೋಡ್ತೀವಿ ಕೇಳ್ತೀವಿ ಅದು ನಾವು ಆಗ್ತಾ ಹೋಗ್ತೀವಿ, ನಮ್ಮ ಪರ್ಸನಾಲಿಟಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಈಗಿನ ಜನರೇಷನಲ್ಲಿರೋ ನಾವುಗಳು ಯಾಕೆ ಪ್ರೀತಿ ಬೆಲೆಗಳನ್ನು ಕಳ್ಕೊತಾ ಇದ್ದೀವಿ, ನಮ್ಮ ತಂದೆ ತಾಯಿ ಇದ್ದತಕ್ಕಂತಹ ಸಂಬಂಧ ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಇಲ್ಲ, ಅಥವಾ ನನ್ನ ಮತ್ತು ನನ್ನ ಹೆಂಡತಿ ಮಧ್ಯೆ ಯಾಕಿಲ್ಲ, ಎಲ್ಲವೂ ಯಾಕೆ ನಶಿಸ್ತಾ ಇದೆ, ಜನಗಳು ಹೇಗೆ ಪ್ರೀತಿಗೆ ಬೀಳ್ತಾ ಇದ್ದಾರೆ, ಈ ಡೇಟಿಂಗ್ ಆ್ಯಪ್ಗಳಿಂದ ಪ್ರೀತಿ ಮಾಸ್ತಾ ಇದೆಯಾ ಅಂತ ಕೇಳಿದ್ರೆ, ಇವತ್ತು ನಾನು ನಿಮಗೆ ಹಲವಾರು ರೀಸನ್ಸ್ಗಳನ್ನು ಕೊಡ್ತೀನಿ ಯಾಕೆ ಪ್ರೀತಿ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅನ್ನೋದು. ನೋಡಿ, ಸಂಬಂಧ ಆದರೆ ಹೇಗಿರ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ನಾವು ಒಬ್ರನ್ನೊಬ್ರು ಕಣ್ಣಲ್ಲೇ ನೋಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಯಾವಾಗ ಅವರ ಒಂದು ಮೆಸೇಜ್ ಬರುತ್ತೋ ಅದಕ್ಕೆ ಕಾಯ್ತಾ ಇದ್ವಿ, ಆ ಮೆಸೇಜ್ ಬಂದ ತಕ್ಷಣ ಒಂದು ರಿಪ್ಲೈ ಮಾಡೋದಾಗಿರಬಹುದು, ಅಥವಾ ಅವರ ಮೀಟಿಂಗ್ಗಾಗಿ ಕಾಯೋದಾಗಿರ್ಬೋದು, ಅವರ ಕರೆಗಾಗಿ ಕಾಯೋದಾಗಿರ್ಬೋದು. ನಾಪ್ಕ ಇದೆಯಾ? ಎಷ್ಟೋ ಬೇಡ, ಒಂದು ಕಾಯಿನ್ ಬಾಕ್ಸಲ್ಲಿ ಕಾಲ್ ಮಾಡಿ ಎಷ್ಟೋ 5 ನಿಮಿಷ ಮಾತಾಡಿದ್ರೆ ಇಡೀ ವಾರ ಅದರ ಬಗ್ಗೆ ಸವಿಸ್ತಾ ಇದ್ವಿ. ಆದರೆ ಹೀಗೆ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ವಿಡಿಯೋ ಕಾಲ್ ಮಾಡ್ಬೋದು, ಯಾರನ್ನು ಬೇಕಾದರೂ ಮೀಟ್ ಮಾಡ್ಬೋದು, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅಥವಾ ಮತ್ತೊಂದು ಆ್ಯಪ್ಗಳಿದೆ ಎಲ್ಲಿ ಇನ್ನೊಂದು ವ್ಯಕ್ತಿಯನ್ನು ಮೀಟ್ ಮಾಡ್ಬೋದು. ಆದರೆ ಇದು ಏನಾಗ್ತಾ ಇದೆ ಗೊತ್ತಾ? ಸಂಬಂಧಗಳು ಅದರ ಮೌಲ್ಯತೆಗಳನ್ನು ಕಳ್ಕೊತಾ ಬರ್ತಾ ಇದೆ. ಈಗ ಈ ನೋಡಿರ್ಬೋದು, ಲೆಫ್ಟ್ ಸ್ವೈಪ್ ಮಾಡಿದರೆ ರಿಜೆಕ್ಷನ್ನು, ರೈಟ್ ಸ್ವೈಪ್ ಮಾಡಿದರೆ ಅಕ್ಸೆಪ್ಟೆನ್ಸು, ನಂಗೆ ಗೊತ್ತಿಲ್ಲ ಅದು ಯಾವ ಕಡೆ ಯಾವುದು ಅಂತ. ಆದರೆ ಹೇಗೆ ಅಂತ ಹೇಳಿದ್ರೆ, ಜನ ಒಬ್ರನ್ನೊಬ್ಬರು ಫೋಟೋದಲ್ಲಿ ನೋಡೋದಾಗಿರ್ಬೋದು, ವಿಡಿಯೋ ಕಾಲಲ್ಲಿ ಮಾತಾಡೋದಾಗಿರ್ಬೋದು, ಆ ಕೆಮಿಸ್ಟ್ರಿ ಹೋಗ್ತಾ ಇದೆ. ನೋಡಿ, ಯಾವಾಗಲೂ ಅಷ್ಟೇ, ನಾವು ಒಬ್ರನ್ನೊಬ್ರು ಮೀಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನೋಡಿ, ಸ್ಮೆಲ್ ಇಸ್ ಅ ಸ್ಟ್ರಾಂಗೆಸ್ಟ್ ಮೆಮರಿ ಅಂತ ಹೇಳ್ತಾರೆ, ಫೆರೋಮೋನ್ಸ್ ಅಂತ ಹೇಳ್ತಾರೆ. ಈಗಲೂ ಅಷ್ಟೇ ನೋಡಿ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಮೀಟ್ ಮಾಡಿದ ತಕ್ಷಣ ಅದ್ರ ಸ್ಮೆಲ್ಲನ್ನು ನೋಡುತ್ತೆ. ಸಬ್ಕಾನ್ಷಿಯಸ್ಲಿ ನಾವು ಯಾರನ್ನು ಮೀಟ್ ಮಾಡ್ತೀವೋ ನಮಗೆ ಆ ಫೆರೋಮೋನ್ಸಿಂದ ಒಂದು ಕೆಮಿಸ್ಟ್ರಿ ಸ್ಟ್ರೈಕ್ ಆಗ್ತಾ ಹೋಗುತ್ತೆ, ಒಂದು ಬಾಂಧವ್ಯತೆ ಬೆಳೀತಾ ಹೋಗುತ್ತೆ, ಪ್ರೀತಿ ಆಗ್ತಾ ಹೋಗುತ್ತೆ. ಆದರೆ ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಈಗಲೇ ನೋಡಿ, ಎಷ್ಟೊಂದು ಆಪ್ಷನ್ ಇರುತ್ತೆ ನಿಮಗೆ. ಈಗ ನೋಡಿ, ಮೂವಿ ನೋಡಬೇಕು ಅಂತ ಡಿಸೈಡ್ ಮಾಡ್ತೀರಾ, ಹೋಗ್ತೀರಾ, ಯಾವ ಮೂವಿ ನೋಡಬೇಕು ಅಂತ ಗೊತ್ತಿರಲ್ಲ, ಎಷ್ಟೊಂದು ಟ್ರೇಲರ್ ನೋಡ್ತೀರಾ, ಇನ್ನೊಂದು ಮೂವಿ ನೋಡ್ತೀರಾ, ಅರ್ಧ ಮೂವಿ ನೋಡ್ತೀರಾ, ಕೊನೆಗೆ ಸಾಕಪ್ಪ ಅಂತ ಹೇಳಿ ಹೋಗಿ ಮಲ್ಕೋತೀರಾ. ಹಾಗೆ ಈ ಡೇಟಿಂಗ್ ವೆಬ್ಸೈಟಲ್ಲೂ ಕೂಡ ಅಷ್ಟೇ, ಹಲವಾರು ಆಪ್ಷನ್ ಇರುತ್ತೆ, ಅವಳು ಇವರು ಇನ್ನೊಬ್ರು ಮತ್ತೊಂದು ಅಂತ. ಯಾರನ್ನು ನೋಡೋದು, ಯಾರನ್ನು ಅಕ್ಸೆಪ್ಟ್ ಮಾಡೋದು, ಯಾರ ಹತ್ರ ರಿಯಲ್ ಕನೆಕ್ಷನ್ ಬೆಳೆಸೋದು ಅನ್ನೋದು ನಮಗೆ ಗೊತ್ತಾಗದೆ ಕೊನೆಗೆ ಯಾವುದು ಇಲ್ಲದೆ ಮತ್ತೆ ನಾವು ಒಂಟಿಯಾಗಿರ್ತಾ ಹೋಗ್ತೀವಿ. ಅದರಲ್ಲೂ ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ಇನ್ನೂ ಕೂಡ ನಾವು ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀವಿ. ಇನ್ನೊಂದು ವಿಪರ್ಯಾಸ ಏನಾಗ್ತಿದೆ ಗೊತ್ತಾ? ಆನ್ಲೈನ್ ಇನ್ಫಿಡಿಲಿಟಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ, ನಾವು ಎಲ್ಲೋ ಒಂದು ಎಮೋಷ್ನಲ್ ಕನೆಕ್ಷನನ್ನು ಹುಡ್ಕೊಂಡು, ಒಂದು ಫ್ರೆಂಡ್ಶಿಪ್ಪನ್ನು ಹುಡ್ಕೊಂಡು ಆಪೋಸಿಟ್ ಸೆಕ್ಸ್ ಜೊತೆ ಮಾತಾಡೋದಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಅಥವಾ ಚಾಟ್ ಮಾಡೋದಾಗಿರ್ಬೋದು, ನಮ್ಮ ಸಂಗಾತಿಗೆ ಗೊತ್ತಿಲ್ಲದ ಹಾಗೆ, ಅರಿವಿಲ್ಲದ ಹಾಗೆ ಅವ್ರ ಹತ್ರ ಒಂದು ಎಮೋಷ್ನಲ್ ಬಾಂಡಿಂಗನ್ನು ಬೆಳೆಸ್ಕೊಳ್ಳೋದಾಗಿರ್ಬೋದು. ನೀವು ಅನ್ಕೋಬೋದು, ಅಯ್ಯೋ ನಾನೇನು ಒಂದು ಫ್ರೆಂಡಾಗಿ ಮಾತಾಡ್ತಾ ಇದ್ದೀನಿ ಅಂತ. ಆದರೆ ನಿಮ್ಮ ಪಾರ್ಟ್ನರಿಗೆ ಗೊತ್ತಿದೆಯಾ ನೀವು ಮಾತಾಡೋದು? ಅಥವಾ ನಿಮ್ಮ ಎಮೋಷನ್ಸನ್ನು ನಿಮ್ಮ ಪಾರ್ಟ್ನರಿಗೆ ಹೇಳ್ಕೊಳ್ಳದೆ ಮತ್ತೊಂದು ವ್ಯಕ್ತಿ ಹತ್ರ ಆ ಎಮೋಷ್ನಲ್ ಇಂಟಿಮೆಸಿ ಬೆಳೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಫ್ರೆಂಡ್ಶಿಪ್ಪು ಇರಬೇಕು, ಹೌದು ನಿಜ. ಆದರೆ ನಿಮ್ಮ ಪಾರ್ಟ್ನರ್ಗಿಂತ ಹೆಚ್ಚಾಗಿ ಅವ್ರ ಹತ್ರ ಮಾತಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ನಿಮ್ಮ ದಿನಚರಿಯನ್ನು ಹೇಳೋದಾಗಿರ್ಬೋದು, ನಿಮ್ಮ ಪ್ಲ್ಯಾನನ್ನು ಹೇಳೋದಾಗಿರ್ಬೋದು, ಅಥವಾ ಅವರ ಫೋಟೋಗೆ ಕಾಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ಅವರ ಫೋಟೋವನ್ನು ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು ಕೂಡ, ಇದು ಕೂಡ ಇನ್ಫಿಡಿಲಿಟಿ ಆಗ್ತಾ ಹೋಗುತ್ತೆ. ಆ ಎಮೋಷ್ನಲ್ ಇಂಟಿಮೆಸಿಯನ್ನು ಬೆಳೆಸ್ಕೋತೀವಿ. ನಾವು ಅನ್ಕೋಬೋದು, ಅಯ್ಯೋ ನಾನು ರಿಯಲ್ ಆಗಿ ಅವರನ್ನು ಮೀಟ್ ಮಾಡ್ತಾ ಇಲ್ಲ, ಬರೀ ನಾವು ಫ್ರೆಂಡ್ಸ್ ಆಗಿದ್ದೀವಿ, ನಮಗೊಂದು ಎಮೋಷ್ನಲ್ ಕನೆಕ್ಷನ್ ಇದೆ ಅಂದರೆ ಕೂಡ ಅದು ಕೂಡ ಒಂದು ಇನ್ಫಿಡಿಲಿಟಿ. ಯಾಕಂತ ಹೇಳಿದ್ರೆ, ಯಾವಾಗ ನಿಮ್ಮ ಪಾರ್ಟ್ನರಿಗೆ ನೀವು ನೋಡಿ ಹೇಳ್ತಾರೆ ಫಿಸಿಕಲ್ ಇಂಟಿಮೆಸಿ ಆದರೂ ಮರ್ತ್ಬಿಡ್ಬೋದು ಅಂತ, ಆದರೆ ಎಮೋಷ್ನಲ್ ಕನೆಕ್ಷನ್ ಅವ್ರ ಜೊತೆ ಏನಾದರೂ ಸ್ಟ್ರಾಂಗ್ ಆಗಿದ್ದು, ನಮ್ಮ ಪಾರ್ಟ್ನರ್ಗೆ ಗೊತ್ತಿಲ್ಲದ ವಿಷಯವನ್ನು ಅವ್ರ ಹತ್ರ ಹೇಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಎಮೋಷ್ನಲ್ ಇನ್ಫಿಡಿಲಿಟಿಯನ್ನು ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಸಂಗಾತಿಗೆ ಗೊತ್ತಿಲ್ಲದ ಹಾಗೆ ಆಪೋಸಿಟ್ ಸೆಕ್ಸ್ ಜೊತೆ ಆಗಿರ್ಬೋದು, ತುಂಬಾ ಹೆಚ್ಚಾಗಿ ಫ್ರೆಂಡ್ಶಿಪ್ ಆಗಿರ್ಬೋದು, ಎಮೋಷ್ನಲ್ ಕನೆಕ್ಷನನ್ನು ಬೆಳೆಸ್ಕೋಬೇಡಿ. ಗೊತ್ತಿದ್ರೆ ಅವರು ನಿಮ್ಮ ವೈಫಿಗೂ ಕೂಡ ಅಥವಾ ನಿಮ್ಮ ಹಸ್ಬೆಂಡಿಗೂ ಕೂಡ ಕಾಮನ್ ಫ್ರೆಂಡ್ ಆಗಿರಬೇಕು, ಇಲ್ಲದಿದ್ದರೆ
ಟ್ರಸ್ಟ್ ಬ್ರೇಕ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಒಂದು ಹೇಳೋದು ನಿಮಗೆ, ನಿಜವಾಗ್ಲೂ ನೀವು ಒಂದು ರಿಯಲ್ ಕನೆಕ್ಷನನ್ನು ಹುಡುಕ್ತಾ ಇದ್ದರೆ, ನಾನು ಒಂದು ರಿಯಲ್ ವ್ಯಕ್ತಿಯನ್ನು ಮೀಟ್ ಮಾಡಬೇಕು ಅಂತ ಇದ್ದರೆ ಹೋಗಿ ಮೀಟ್ ಮಾಡಿ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಮೀಟ್ ಮಾಡ್ತೀವಿ, ಒಂದು ನಗು ಆಗಿರ್ಬೋದು, ಒಂದು ಮಾತು ಆಗಿರ್ಬೋದು, ಅಥವಾ ಎಲ್ಲೂ ರಿಲೇಶನ್ಶಿಪ್ ಫ್ಯೂಚರ್ ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸ್ನೇಹ ಬೆಳೆಯುತ್ತೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಕಲಿಯೋದು ಹಲವಾರು ಅಂಶಗಳಿರುತ್ತೆ. ಎಲ್ಲವನ್ನು ಎಲ್ಲವೂ ಗೊತ್ತಿರಲ್ಲ ನಮಗೆ. ಮೊಬೈಲಲ್ಲಿ ಕೂತ್ಕೊಂಡಿರೋದು, ಮನೆಯಲ್ಲಿ ಕೂತ್ಕೊಂಡು ಎಲ್ಲವನ್ನು ನಾವು ಆರ್ಡರ್ ಮಾಡ್ತೀವಿ, ಎಲ್ಲವನ್ನೂ ನಾನು ತಗೋತೀನಿ, ಎಲ್ಲವನ್ನು ಸಂಬಂಧವನ್ನು ಬೆಳೆಸ್ತೀವಿ ಅಂತ ಹೇಳಿದ್ರೆ ಮೂರ್ಖತನ. ಯಾಕಂತ ಹೇಳಿದ್ರೆ ನಮಗೆ ಒಂದು ಸಂಬಂಧ ಬೇಕು. ಹೇಗೆ ಪ್ರಾಣಿಗಳು ಗುಂಪಲ್ಲಿದ್ರೆ ಖುಷಿಯಾಗಿರುತ್ತವೆ, ಪಕ್ಷಿಗಳು ಗುಂಪಲ್ಲಿದ್ರೆ ಖುಷಿಯಾಗಿರುತ್ತೆ, ನಾವು ಹಾಗೆ. ನಮಗೆ ಜನ ಬೇಕು, ಸಂಬಂಧಿಕರು ಬೇಕು, ನಮಗೆ ಇನ್ನೊಬ್ಬರು ಪರಸ್ಪರ ಮಾತನಾಡಿರಬೇಕು, ಒಂದು ಕೆಮಿಸ್ಟ್ರಿ ಇರಬೇಕು. ನಾವು ಯಾವಾಗ ಒಂದು ರಿಯಲ್ ವ್ಯಕ್ತಿಯನ್ನು ಮೀಟ್ ಮಾಡ್ತಾ ಹೋಗ್ತೀವಿ, ಆ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ, ನಿಮ್ಮ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ. ಮತ್ತೆ ಒಂದು ಗೋಲ್ಡನ್ ಟಿಪ್ ಹೇಳ್ತೀರಿ, ಏನಪ್ಪ ಅಂತ ಹೇಳಿದ್ರೆ, ಈಗ ನೀವು ಯಾವುದೋ ಒಂದು ಜಾಗನ ಕೊಂಡ್ಕೋಬೇಕು ಅಂತ ಇರ್ತೀರ, ಹೇಗೆ ಲೀಗಲಲ್ಲಿ ನೋಡ್ತೀರಾ, 4-5 ಜನ ವಿಚಾರಿಸ್ತೀರಾ, ಹಾಗೆ ನೀವು ಒಂದು ಸಂಬಂಧಕ್ಕೆ ಇಳಿತಾ ಇದ್ದೀರಾ ಅಂತ ಹೇಳಿದ್ರೆ ಹಾಗೆ ಇನ್ವೆಸ್ಟ್ ಮಾಡಿ. ಆ ವ್ಯಕ್ತಿ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ನನಗೆ ತುಂಬಾ ಗೊತ್ತಿದೆ. ಒಂದು 6 ತಿಂಗಳು ಟೈಮ್ ಆ ವ್ಯಕ್ತಿ ಹತ್ರ ಸ್ಪೆಂಡ್ ಮಾಡಿದಾದಮೇಲೆ ಆ ವ್ಯಕ್ತಿಯನ್ನು ಪ್ರೀತಿ ಮಾಡೋದಾಗಿರ್ಬೋದು, ಹಚ್ಕೊಳ್ಳೋದಾಗಿರ್ಬೋದು, ಅದನ್ನು ಮಾಡೋಕ್ಕೆ ಶುರು ಮಾಡಿ. ಹೋಗ್ತಾನೆ, ನಾನು ತುಂಬ ಪ್ರೀತಿ ಕೊಡ್ತೀನಿ, ನಾನು ತುಂಬ ಪ್ರೀತಿ ಮಾಡ್ತೀನಿ, ನಾನೇ ಕಾಲ್ ಮಾಡ್ತೀನಿ, ನಾನೇ ಮೆಸೇಜ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಿಮ್ಮನ್ನ ಪ್ರೀತಿ ಮಾಡೋರು ನಿಮ್ಮ ಹತ್ರ ಹುಡ್ಕೊಂಡು ಬರಬೇಕು ಹೊರತು, ನಾವು ಪ್ರೀತಿಯನ್ನು ಹುಡ್ಕೊಂಡು ಹೋಗ್ತಿದ್ರೆ ಅದು ಓಡ್ತಾ ಇರುತ್ತೆ. ಹಾಗಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.